ಪ್ರಸ್ತುತಿ ಸವಿಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನೆಲ್ ಪ್ರಸಾರ ಮಾಡುವವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡೈರೆಕ್ಟ್ ಹಾಗೂ ಸವಿಮಂಡ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಕ್ಕಳೇ ಇಂದಿನ ತರಗತಿಯಲ್ಲಿ ನೀವು ಔಷಧಿ ಸಸ್ಯಗಳ ಬಗ್ಗೆ ಕೆಲವು ಔಷಧಿ ಸಸ್ಯಗಳ ಬಗ್ಗೆ ತಿಳ್ಕೊಂಡಿದ್ರೆ ಇವತ್ತು ಮುಂದುವರೆದ ಭಾಗವಾಗಿ ತುಳಸಿ ಅಂತಕ್ಕಂಥದ್ದು ಏನಿದೆ ಔಷಧಿ ಸಸ್ಯ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ ನೋಡಿ ಚಿತ್ರ ನೋಡಿ ಬರ್ತದೆ ಚಿತ್ರ ನೋಡಿದಿರಲ್ವಾ ತುಳಸಿ ನೋಡಿದ್ರೆ ಗಮನಿಸಿ ಚಿತ್ರ ಗಮನಿಸಿ ನಿಮಗೆ ತುಳಸಿಯು ಒಂದು ವಾಣಿಜ್ಯ ಸುಗಂಧ ದ್ರವ್ಯ ಹಾಗೂ ಔಷಧೀಯ ಬೆಳೆಯಾಗಿರ್ತಕ್ಕಂಥದ್ದು ತುಳಸಿಯನ್ನು ಯೂಸಿನಾಲ್ ಮಿಥೈಲ್ ಯೂಸಿನಾಲ್ ಮತ್ತು ಕ್ಯಾರಿಯೋಫಿಲ್ಲನ್ಗಳ ಹಗ್ಗದ ಮೂಲವೆಂದು ನಾವು ಗುರುತಿಸಬಹುದಾದಂಥ ಒಂದು ಔಷಧಿ ಮತ್ತು ಸುಗಂಧ ದ್ರವ್ಯ ಸಸ್ಯವಾಗಿರ್ತಕ್ಕಂಥದ್ದು ತುಳಸಿಯನ್ನ ರೋಗ ನಿರೋಧಕ ಶಕ್ತಿಯಾಗಿ ರೋಗ ನಿರೋಧಕವಾಗಿ ರಕ್ತದೊತ್ತಡ ಇರುವ ರಕ್ತದೊತ್ತಡ ಕಡಿಮೆ ಮಾಡತಕ್ಕಂತ ಒಂದು ಔಷಧಿಯಾಗಿ ಕೂಡ ಬಳಸತಕ್ಕಂಥದ್ದು ಇದರ ಒಂದು ಔಷಧಿಯನ್ನ ಹಾಗೆ ಈ ಒಂದು ಇದರಿಂದ ಏನು ತುಳಸಿಯಿಂದ ಮಾಡಿದಂತ ಅದು ಉತ್ಪಾದನೆ ಮಾಡತಕ್ಕಂತ ಔಷಧಿಯಿಂದ ಅಂಗಾಂಶಗಳು ಮಾನವನ ಅಂಗಾಂಶಗಳು ಕೊಳೆಯದಂತೆ ಮಾಡುವ ದುಂಡಾಣು ನಿರೋಧಕ ಗುಣಗಳನ್ನು ಹೊಂದಿರತಕ್ಕಂಥದ್ದು ಈ ಒಂದು ಔಷಧೀಯ ಗುಣದ ಒಂದು ಮಹತ್ವ ಅಂತಕ್ಕಂಥದ್ದು ಅಥವಾ ಈ ತುಳಸಿಯ ಒಂದು ಮಹತ್ವ ಅಂತಕ್ಕಂಥದ್ದು ಹಾಗೂ ಕಿಣ್ವಗಳ ಚಟುವಟಿಕೆಗಳನ್ನು ಕಡಿಮೆ ಮಾಡತಕ್ಕಂಥದ್ದು ಮತ್ತು ಈ ತೈಲವನ್ನ ಸುಗಂಧ ದ್ರವ್ಯಗಳು ಕಾಂತಿವರ್ಧಕ ಔಷಧಿಗಳು ಮತ್ತು ಮಿಠಾಯಿಗಳ ತಯಾರಿಕೆಯಲ್ಲಿ ಮಿಠಾಯಿ ತಿಂತಿರಲ್ವಾ ಮಕ್ಕಳೇ ಮಿಠಾಯಿನಲ್ಲಿ ನೀವು ಅದರ ವಾಸನೆಯನ್ನು ಗ್ರಹಿಸ್ಬೋದು ನೀವು ನೀವು ಯಾರು ರೆಡಿ ಇರ್ತಕ್ಕಂಥ ಅಂಗಡಿನಲ್ಲಿ ಸಿಗ್ತಕ್ಕಂಥ ನೀವು ಮನೇಲಿ ಮಾಡ್ತೀರಾ ಇಲ್ಲ ಗೊತ್ತಿಲ್ಲ ಆದರೆ ನಿಮಗೆ ಅಂಗಡಿನಲ್ಲಿ ಸಿಗ್ತಕ್ಕಂಥ ಮಿಠಾಯಿಗಳಲ್ಲಿ ಏನು ಈ ತುಳಸಿಯ ಒಂದು ವಾಸನೆ ಅಂತಕ್ಕಂಥದ್ದು ನೀವು ಗ್ರಹಿಸಬಹುದಾಗಿದೆ ಗುರುತಿಸಬಹುದಾಗಿರುತ್ತದೆ ಹೀಗೆ ಈ ಒಂದು ಔಷಧಿ ಸಸ್ಯ ತುಳಸಿಯನ್ನು ನಾನಾ ಕಡೆ ಬಳಸುತ್ತಾರೆ ಮುಂದುವರೆದು ತುಳಸಿಯನ್ನ ರೋಗ ನಿರೋಧಕ ಶಕ್ತಿಯಾಗಿ ರೋಗ ನಿರೋಧಕವಾಗಿ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಕೂಡ ಈ ತುಳಸಿಯನ್ನ ಬಳಸಿರ್ತಕ್ಕಂಥದ್ದು ಇನ್ನು ಈ ತುಳಸಿಯನ್ನು ಬೆಳೆಸಿರ್ಬೇಕಾದ್ರೆ ಮಣ್ಣು ಅಂತಕ್ಕಂಥದ್ದು ಬೇಕಲ್ವಾ ಮಣ್ಣು ಯಾವ ಮಣ್ಣಿನಲ್ಲಿ ಹೇಗೆ ಬೆಳೆಸ್ತಕ್ಕಂಥದ್ದು ನೋಡಿ ಫಲವತ್ತಾದ ಮರಳು ಮಿಶ್ರಿತ ಗೋಡು ಮಣ್ಣಿನಲ್ಲಿ ಈ ತುಳಸಿ ಅಂತಕ್ಕಂಥ ಸಸ್ಯ ತುಂಬಾ ಚೆನ್ನಾಗಿ ಬರ್ತಕ್ಕಂಥದ್ದು ಅಂದ್ರೆ ಫಸಲು ಚೆನ್ನಾಗಿ ಬರ್ತಕ್ಕಂಥದ್ದು ಹಾಗೂ ಇಳುವರಿಯನ್ನ ಚೆನ್ನಾಗಿ ಕೊಡ್ತಕ್ಕಂಥದ್ದು ಹವಾಗುಣ ಅಂತಕ್ಕಂಥದ್ದು ನೋಡೋಣ ಮಕ್ಕಳೇ ಈ ತುಳಸಿಯನ್ನ ಇದು ಗಡಸು ಸಸ್ಯ ಆಗಿರೋದ್ರಿಂದ ಅಂದ್ರೆ ಗಟ್ಟಿ ಇರ್ತದೆ ನೋಡಿ ಬೇಕಾದ್ರೆ ನೀವು ಎಲ್ಲರೂ ಕೂಡ ಇದನ್ನ ಗಮನಿಸಿ ಗಿಡನ ಮುರಿದು ನೋಡಿ ಇಟ್ಕೊಂಡು ನೋಡಿ ಅಥವಾ ಮುರಿದು ಕೊಂಬೆನ ಏನು ಕಾಂಡದ ಒಂದು ಚಿಕ್ಕ ಸಸ್ಯ ಆದ್ರೂ ಕೂಡ ಆ ಒಂದು ಕಾಂಡದ ಭಾಗವನ್ನು ನೀವು ಮುರಿಯೋದಕ್ಕೆ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಇದು ಒಂದು ಗಡಸು ಸಸ್ಯ ಆದ್ದರಿಂದ ಎಲ್ಲ ತರಹದ ಹವಾಮಾನಗಳಲ್ಲೂ ಕೂಡ ಈ ತುಳಸಿಯನ್ನ ಬೆಳೆಯಬಹುದಾಗಿರ್ತಕ್ಕಂಥದ್ದು ಇನ್ನ ಈ ತುಳಸಿಯಲ್ಲಿರ್ತಕ್ಕಂಥ ಯಾವ ತಳಿಗಳು ಯಾವ್ಯಾವ ಅಂತಕ್ಕಂಥದ್ದು ನೋಡೋಣ ಅಲ್ಲೇ ನಿಮಗೆ ಗೊತ್ತಿದೆ ಕಾಮನ್ಯಾಗಿ ಎಲ್ಲ ನಮ್ಮ ಹಳ್ಳಿ ಮಕ್ಕಳಿಗೆ ಮತ್ತು ಟೌನ್ನವ್ರಿಗೆ ಗೊತ್ತಿದೆ ಯಾಕೆ ಕಾರಣ ಏನಂದ್ರೆ ಎಲ್ಲರೂ ಕೂಡ ಯಾರಾದರೂ ಕೂಡ ಹಳ್ಳಿನಲ್ಲಾಗಲಿ ಪಟ್ಟಣ ಪ್ರದೇಶಗಳಲ್ಲಾಗಲಿ ತುಳಸಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಹಾಗೂ ಪಾಟುಗಳಲ್ಲಿ ಕುಂಡಗಳಲ್ಲಿ ಬೆಳೆಸಿರ್ತಕ್ಕಂಥದ್ದು ತಮ್ಮ ತಮ್ಮ ಮನೆಯ ಹತ್ರ ಸುಮ್ಮನೇನಾದರೂ ಕೂಡ ಒಂದು ತುಳಸಿ ಗಿಡನ ಬೆಳೆಸಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು ಅದರಲ್ಲಿ ಶ್ರೀ ತುಳಸಿ ಅಂತಕ್ಕಂಥದ್ದು ಮತ್ತು ಕೃಷ್ಣ ತುಳಸಿ ಇನ್ನೂ ನಿಮಗೆ ಕಾಮನ್ ಹೇಳೋದಾದ್ರೆ ಕಪ್ಪು ತುಳಸಿ ಮತ್ತು ಬಿಳಿ ತುಳಸಿ ಅಂತಕ್ಕಂಥದ್ದು ಇನ್ನು ಬೇಸಾಯ ಸಾಮಗ್ರಿ ಇದನ್ನ ನಾವು ಬೇಸಾಯ ಮಾಡೋದಾದ್ರೆ ಏನು ಮಾಡಬೇಕು ಯಾಕೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ನೋಡಿ ನೋಡಿ ಬೋರ್ಡ್ ಅಲ್ಲಿ ಬರ್ತಾ ಇದೆ ಮಕ್ಕಳೇ ಹೆಕ್ಟೇರಿಗೆ 300 ಗ್ರಾಂ ಬಿತ್ತನೆ ಬೀಜ ಬೇಕಾಗಿರ್ತಕ್ಕಂಥದ್ದು 300 ಗ್ರಾಂ ಒಂದು ಹೆಕ್ಟೇರ್ಗೆ ಬಿತ್ತನೆ ಬೀಜ ಬೇಕಾಗುತ್ತೆ 10 ಟನ್ ಕೊಟ್ಟಿಗೆ ಗೊಬ್ಬರ 125 ಕೆಜಿ ಸಾರಜನಕ 75 ಕೆಜಿ ರಂಜಕ ಹಾಗೂ 60 ಕೆಜಿ ಪೊಟಾಷ್ ಅಂತಕ್ಕಂಥದ್ದು ಬೇಕಾಗ್ತಕ್ಕಂಥದ್ದು ಇದನ್ನು ಬಳಸ್ಕೊಂಡು ನಾವು ಈ ತುಳಸಿ ಅಂತಕ್ಕಂಥದ್ದನ್ನ ಬಿತ್ತನೆ ಮಾಡಬೇಕು ಹಾಗಾದ್ರೆ ಬೇಸಾಯ ಯಾಕೆ ಮಾಡಬೇಕು ತುಳಸಿಯನ್ನ ಬೀಜಗಳಿಂದ ವೃದ್ಧಿ ಮಾಡಬಹುದು ಅಂದ್ರೆ ಬೀಜಗಳನ್ನ ಹಾಕಿ ನಾವು ಸಸಿಗಳನ್ನು ಬೆಳೆಸಬೇಕಾಗುತ್ತೆ ಕೊಟ್ಟಿಗೆ ಗೊಬ್ಬರ ಅನ್ನು ಹಾಕಿ 1 ಚದರ ಮೀಟರ್ಗೆ 2 ಕಿಲೋಗ್ರಾಂನಂತೆ ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಭೂಮಿಯನ್ನು ಹದ ಮಾಡ್ಕೋಬೇಕು ಬೀಜಗಳು ಬಹು ಸಣ್ಣದಾಗಿದ್ದು ಅಂದ್ರೆ ತುಳಸಿಯ ಬೀಜಗಳು ತುಂಬಾ ಚಿಕ್ಕದಾಗಿರೋದ್ರಿಂದ ತುಳಸಿ ಬೀಜಗಳನ್ನ ಮರಳಿನಲ್ಲಿ ಬೆರೆಸಿ ಮರಳಿ ಜೊತೆಯಲ್ಲಿ ಬೆರೆಸ್ಕೊಂಡು ನಾವು ಅದನ್ನು ಹೇಗೆ ಮಾಡಬೇಕು ಅಂದ್ರೆ 1 ಭಾಗ ಬೀಜ 10 ಭಾಗ ಮರಳು ಅಂದ್ರೆ ಎಷ್ಟು ನಾವು ಬೀಜನ ಸೆಲೆಕ್ಟ್ ತೆಗೆದುಕೊಳ್ತೀವೋ ಅದಕ್ಕೆ 10 ಪಟ್ಟು ಮರಳನ್ನ ಆ ಬೀಜದ ಜೊತೆ ಬೆರೆಸ್ಕೊಂಡು ಸಸಿ ಮಡಿಯಲ್ಲಿ ಬಿತ್ತನೆ ಮಾಡಬೇಕು
ಈ ಬೀಜಗಳು ಬಿತ್ತನೆ ಮಾಡಿದಾಗ ಈ ಬೀಜಗಳು 10 ದಿನದಲ್ಲಿ ಮೊಳಕೆಯಾಡಲು ಪ್ರಾರಂಭಿಸುತ್ತವೆ ಅಂದ್ರೆ ಗಿಡ ಸಸಿಯಾಗಿ ಮೊಳಕೆಯಾಗಿದು ಬರತಕ್ಕಂತದ್ದು ಈ ಬಿತ್ತನೆಯಾದ 60 ದಿನಗಳ ನಂತರ ಸಸಿಗಳು ನಾಟಿ ಮಾಡಲು ಸಿದ್ಧ ಆಗತಕ್ಕಂತದ್ದು ಅಂದ್ರೆ ಬಿತ್ತನೆ ಮಡಿನಲ್ಲಿ ಏನಾಕಿರ್ತೀವಿ ಆ ಸಸಿಗಳು 10 ದಿನದಲ್ಲಿ ಮೊಳಕೆಯಾಡದು ಗಿಡ ಆಗಿ ಆ ಗಿಡನ ನಾವು ಬೇರೆ ಕಡೆ ನಾಟಿ ಮಾಡಬೇಕು ಅನ್ನೋದಾದ್ರೆ 60 ದಿನಗಳ ನಂತರ ನಾವು ಸಸಿ नाटी हाँ 45 सेंटीमीटर अंतर गिडदिंद गिडक्के 45 सेंटीमीटर अंतर 30 सेंटीमीटर सालिनिंद सालिगे अंतर इरो हागे ना तुळसी गिडगळन्नु ना नाटी अंतकंतद्दु माडबेकागुत्ते ಈ ಸಸ್ಯ ಸಂರಕ್ಷಣೆ ಅಂದ್ರೆ ಯಾವುದೇ ಒಂದು ಸಸ್ಯವನ್ನ ಕೀಟ ರೋಗಗಳ ಬಾಧೆ ಅಂತಕಂತದ್ದು ಕಾಮನ್ ಸಸ್ಯಗಳಿಗೆ ಹಾಗೆ ಇಲ್ಲೂ ಕೂಡ ಈ ತುಳಸಿ ಸಸ್ಯದ ಸಂರಕ್ಷಣೆ ಅಂತಕಂತ ಅಂತ ತಿಳ್ಕೊಳ್ಳೋಣ ಮಕ್ಕಳೇ ತುಳಸಿಗೆ ಹಿಟ್ಟು ತಿಗಣೆ ಮತ್ತು ಹಿಟ್ಟು ತಿಗಣೆ ಅಂದ್ರೆ ಕೀಟ ಅಂತಕಂತದ್ದು ಏನಿದೆ ಹಿಟ್ಟು ತಿಗಣೆಯ ಒಂದು ಕೀಟ ಬಾಧೆ ಕಂಡುಬರತಕ್ಕಂತದ್ದು ಇದನ್ನ ಹೋಗಲಾಡಿಸಬೇಕು ಅಂದ್ರೆ ನಾವು ಇದಕ್ಕೆ 1.7 ಮಿಲಿಲೀಟರ್ ಡೈಮೆಥಿಯೇಟ್ ಔಷಧಿಯನ್ನ ಪ್ರತಿ ಲೀಟರ್ ನೀರಿಗೆ 1 ಲೀಟರ್ ನೀರಿಗೆ 1.7 ಮಿಲಿಲೀಟರ್ ಬೆರೆಸಿ ನಾವು ಸಿಂಪಡಣೆ ಅಂತಕಂತದ್ದು ಮಾಡಿದ್ರೆ ಈ ಒಂದು ಹಿಟ್ಟು ತಿಗಣೆಯ ಒಂದು ಬಾಧೆಯನ್ನ ನಾವು ತಡೆಯಬಹುದು ಹಾಗೆ ತುಳಸಿಯಲ್ಲಿ ಪ್ರಮುಖವಾಗಿ ಹಾನಿ ಮಾಡಬಹುದಾದಂತ ಅಥವಾ ಹಾನಿ ಮಾಡತಕ್ಕಂತ ಯಾವುದು ರೋಗಗಳು ಕಂಡುಬರಲ್ಲ ಯಾಕೆಂದ್ರೆ ಆ ತುಳಸಿಯ ಗುಣ ಆ ಗುಣಲಕ್ಷಣಗಳು ಔಷಧೀಯ ಗುಣಗಳು ತೈಲದ ಅಂಶ ಅಂತಕಂತದ್ದು ಏನಿದೆ ಆ ಕಾರಣಕ್ಕೋಸ್ಕರ ಬೇರೆ ಇತರೆ ಕಾಯಿಲೆಗಳು ಅಂತಕಂತ ಈ ಸಸ್ಯಕ್ಕೆ ಹೆಚ್ಚು ಬರದಿಲ್ಲ ನೆಕ್ಸ್ಟ್ ನೋಡೋಣ ಮಕ್ಕಳೇ ಕೊಯಿಲು ಮತ್ತು ಇಳುವರಿ ಅಂತಕಂತದ್ದು ಅಂದ್ರೆ ಈ ಸಸ್ಯವನ್ನ ನಾವು ಬೇಸಾಯ ಮಾಡಿ ನಾವು ಅದರಿಂದ ಪ್ರತಿಫಲ ಪಡೆಯಬೇಕು ಅಂದ್ರೆ ಇಳುವರಿ ತಗಬೇಕು ಯಾವ ರೀತಿ ತಗೊಳ್ಳೋದು ಏನು ಅದರಿಂದ ಎಷ್ಟು ಸಿಗುತ್ತೆ ಅಂತಕಂತ ನೋಡೋದಾದ್ರೆ ಗಿಡಗಳು ಹೂ ಬಿಡಲು ಪ್ರಾರಂಭಿಸುತ್ತದಂತೆ ಅಂದ್ರೆ ನಾವು ಆಗಿದಂತ ಗಿಡಗಳು ತುಳಸಿ ಗಿಡಗಳು ಹೂ ಆಗತಕ್ಕಂತ ನೋಡಿ ನೀವು ಮನೆ ನೀವೆಲ್ಲ ಗಮನಿಸಿರ್ತೀರಾ ಎಲ್ಲ ಪ್ರತಿಯೊಂದು ಕೊಂಬೆಯನ್ನಲ್ಲೂ ಕೂಡ ರಂಬೆನಲ್ಲಿ ಚಿಕ್ಕ ಚಿಕ್ಕ ರಂಬೆ ಇದ್ರು ಕೂಡ ಹೂ ಆಗಿರತಕ್ಕಂತದ್ದನ್ನು ನೀವು ಗಮನಿಸಬಹುದು ಹೂ ಬಿಡಲು ಪ್ರಾರಂಭಿಸುತ್ತದಂತೆ ನೆಲದಿಂದ 15 ಸೆಂಟಿಮೀಟರ್ ಎತ್ತರಕ್ಕೆ 15 ಸೆಂಟಿಮೀಟರ್ ಎತ್ತರಕ್ಕೆ ಕೊಯ್ಲು ಮಾಡಬೇಕು ಈ ಕೊಯ್ಲು ಮಾಡೋದ್ರಿಂದ ಈ ಕೊಯ್ಲು ಮಾಡಿದಂತ ಗಿಡಗಳು ತುಳಸಿ ಗಿಡಗಳು ಮತ್ತೆ ಚಿಗುರಡಿದು ಮತ್ತೆ ನಮಗೆ ಇಳುವರಿ ಅಂತಕಂತದ್ದು ಮತ್ತೆ ಪ್ರತಿಫಲ ಅಂತಕಂತದ್ದನ್ನ ಕೊಡತಕ್ಕಂತದ್ದು ಈ ರೀತಿ ಅಂದ್ರೆ ಈಗ ಮಾಡಿದಾಗ ನಾವು ಮುಂದುವರೆದ್ರೆ ನಾಟಿ ಮಾಡಿದ 90 ದಿನ ನಂತರ ನಾವು ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕಾಗುತ್ತೆ ಆನಂತರ ಪ್ರತಿ 2 ತಿಂಗಳಿಗೊಮ್ಮೆ ಅಂದ್ರೆ 90 ದಿನ ಅಂದ್ರೆ 3 ತಿಂಗಳು ಮೊದಲ ಬಾರಿ ಕಟಾವ್ ಮಾಡೋದು 3 ತಿಂಗಳು ಮಾಡ್ತೀವಿ ಆನಂತರ ಪ್ರತಿ 2 ತಿಂಗಳಿಗೊಮ್ಮೆ ನಾವು ಕಟಾವ್ ಅಂತಕಂತ ಅಂದ್ರೆ ಅದರ ಒಂದು ಇಳುವರಿಯನ್ನ ನಾವು ಪಡೆಯಬಹುದು ಕೊಯ್ಲು ಮಾಡಿ ತಗೋಬಹುದು ಇನ್ನು ಸರಾಸರಿ 15 ರಿಂದ 18 ಟನ್ ಗಳಷ್ಟು ಹಸಿರೆಲೆ ಮತ್ತು 1 ಹೆಕ್ಟೇರ್ ಗೆ 20 ಲೀಟರ್ ತೈಲ ಅಂತಕಂತದ್ದು ಏನು ಸುಗಂಧ ತೈಲ ಅಂತಕಂತದ್ದು ಏನು ಕರೀತೀವಿ ಆ ತೈಲ ಅಂತಕಂತದ್ದು ಹೊರತಕಂತದ್ದು ಹೀಗೆ ತುಳಸಿ ಒಂದು ಪ್ರಮುಖವಾದ ಔಷಧಿ ಬೆಳೆಯುವುದು ಸುಗಂಧ ದ್ರವ್ಯ ಬೆಳೆಯುವುದು ಹಾಗಾಗಿ ಬೇಡಿಕೆ ಇರತಕ್ಕಂತ ಔಷಧಿ ಸಸ್ಯಗಳಲ್ಲಿ ಬೇಡಿಕೆ ಇರತಕ್ಕಂತ ಸುಗಂಧ ದ್ರವ್ಯ ಬೆಳೆಗಳಲ್ಲಿ ತುಳಸಿಯು ಕೂಡ ಒಂದಾಗಿರತಕ್ಕಂತದ್ದು ನೆಕ್ಸ್ಟ್ ನೋಡಿ ಮಕ್ಕಳ ಚಿತ್ರ ಕಾಣ್ತಾ ಇದೆಯಾ ಇದ್ಯಾವ ಗಿಡ ಗುರುತಿಸ್ತೀರಾ ಆ ಎಸ್ ನೋಡಿ ನೋಡಿದಿರಲ್ಲ ನೀವು ಬರಬೇಕಾದ್ರೆ ಎಲ್ಲರೂ ಕೂಡ ಗಮನಿಸಿದ್ರೆ ಎಲ್ಲರಿಗೂ ಗೊತ್ತಿರತಕ್ಕಂತದ್ದು ಯಾವುದದು ತುಂಬೆ ಅಂತಕಂತದ್ದು ನೋಡಿ ಇದರ ವೈಜ್ಞಾನಿಕ ಹೆಸರು ಲಿಯಾಕಸ್ ಆಸ್ಪರಾ ಅಂತಕಂತದ್ದು ಇದನ್ನ ಸಂಸ್ಕೃತದಲ್ಲಿ ದ್ರೋಣ ಪುಷ್ಪ ಎಂದು ಕರೀತಿರತಕ್ಕಂತದ್ದು ನೋಡಿ ಗುರುತಿದೆ ಎರಡು ಚಿತ್ರಗಳು ಕಾಣ್ತಾ ಇದೆ ಮಕ್ಕಳ ಇದರಲ್ಲಿ ಹೆಚ್ಚು ಔಷಧೀಯ ಗುಣಗಳು ಕಂಡುಬರುವುದರಿಂದ ಇದನ್ನು ಕೀಟನಾಶಕವಾಗಿ ಮತ್ತು ಜ್ವರ ನಿವಾರಕವಾಗಿ ಬಳಸತಕ್ಕಂತದ್ದು ತುಂಬೆಯು ಸದಾಕಾಲ ಇರುವ ಸಸ್ಯವಾಗಿದ್ದು 15 ರಿಂದ 60 ಸೆಂಟಿಮೀಟರ್ ವರೆಗೆ ಎತ್ತರಕ್ಕೆ ಅಂದ್ರೆ ಉದ್ದವಾಗಿ ಬೆಳೆಯತಕ್ಕಂತದ್ದು ಇದರ ಎಲೆಗಳು ನೀಳವಾಗಿದ್ದು 8 ಸೆಂಟಿಮೀಟರ್ ಉದ್ದ ಮತ್ತು 1.25 ಸೆಂಟಿಮೀಟರ್ ಅಗಲ ಇರತಕ್ಕಂತದ್ದು ಇದರ ಹೂವುಗಳು ತೆಳುವಾಗಿದ್ದು ಒಳಭಾಗದಲ್ಲಿ ಸಣ್ಣ ಸಣ್ಣ ರೇಖೆಯಂತ ರಚನೆಯನ್ನು ಕೂಡ ಹೊಂದಿರತಕ್ಕಂತದ್ದು ಇನ್ನ ಈ ಇದನ್ನ ಬೆಳೆಸತಕ್ಕಂತದ್ದು ಸಸ್ಯ ಅಭಿವೃದ್ಧಿ ಅಂತಕಂತದ್ದು ಹಾಗಿದ್ರೆ ನೋಡಿ ಚಿತ್ರ ನೋಡಿ ಅದು ಗಮನಿಸ್ತಾ ಇರಿ ಚಿತ್ರಗಳು ಗಮನಿಸ್ತಾ ಇರಿ ಇದನ್ನ ಸಸ್ಯದ ಬೀಜಗಳಿಂದ ತುಳಸಿಯ ರೀತಿಯಲ್ಲಿ ಕೂಡ ತುಂಬೆಯನ್ನು ಕೂಡ ಸಸ್ಯಗಳ ಬೀಜಗಳಿಂದ ಸಸ್ಯ ಅಭಿವೃದ್ಧಿ ಅಂತಕಂತದ್ದನ್ನ ಮಾಡತಕ್ಕಂತದ್ದು ಇದರ ಎಲೆ ಬೇರು ಹೂವು ಅನ್ನ ನಾವು ಉಪಯೋಗಿಸುತ್ತೇವೆ ಈ ಸಸ್ಯವು ಸಾಮಾನ್ಯವಾಗಿ ಎಲ್ಲ ಕಡೆ ತಾನೇ ತಾನಾಗಿ ಬೆಳೆಯತಕ್ಕಂತ ಒಂದು ಸಸ್ಯ ಆಗಿರತಕ್ಕಂತದ್ದು ಹಸಿರು ಬಣ್ಣದಿಂದ ಕೂಡಿದ್ದು ಬಿಳಿಯ ಹೂವುಗಳನ್ನ ಯಾವಾಗಲೂ ಹೊಂದಿರತಕ್ಕಂತದ್ದು ಬಿಳಿ ಹೂವು ನೋಡೇ ನಾವು ದೂರದಿಂದಲೇ ತುಂಬೆ ಗಿಡ ಅಂತಕ್ಕಂಥದ್ದು
ಕಾಮನ್ ಆಗಿ ನೋಡಿ ಹಳ್ಳಿ ಕಡೆ ಎಲ್ಲಾನು ಕೂಡ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಬಿದ್ರೆ ಗಾಯ ಆದ್ರೆ ಮಕ್ಕಳೇ ನಿಮ್ಗೆ ನಮ್ಮ ಹಿರಿಯರು ತಕ್ಷಣ ಔಷಧಿಯಾಗಿ ಅದರ ಒಂದು ರಸವನ್ನ ನಿಮ್ಗೆ ಆ ರಸವನ್ನ ಹತ್ತಿಯ ಕಾಟನ್ ಮೂಲಕ ನಿಮ್ಮ ಗಾಯದ ಮೇಲೆ ಇಟ್ಟು ತಕ್ಷಣದ ಅಂದ್ರೆ ಪ್ರಾಥಮಿಕ ಹಂತದ ಚಿಕಿತ್ಸೆ ಕೊಡೋದಕ್ಕೆ ಇದನ್ನು ಸುಲಭವಾಗಿ ಬಳಸ್ತಕ್ಕಂಥದ್ದು ನಮ್ಮೆಲ್ಲ ರೈತ ಬಾಂಧವರು. ಹಾಗೆ ನೋಡಿ ಇದರ ಔಷಧಿ ಗುಣಗಳನ್ನು ಮುಂದುವರೆದು ಹೇಳೋದಾದ್ರೆ ತುಂಬೆ ಸೊಪ್ಪಿನ ರಸದಲ್ಲಿ ಕಾಳು ಮೆಣಸಿನ ಚೂರ್ಣವನ್ನು ಸೇರಿಸಿ ದಿನಕ್ಕೆ 3 ಸಾರಿ ಅಥವಾ 3 ಬಾರಿ ಸೇವಿಸಿದ್ರೆ ಜ್ವರ ವಿಷಮ ಶೀತ ಜ್ವರ ನಿವಾರಣೆ ಆಗ್ತಕ್ಕಂಥದ್ದು. 8 ರಿಂದ 10 ಅಕ್ಕಿ ಕಾಳು, 7 ರಿಂದ 8 ತುಂಬೆ ಎಲೆಗಳನ್ನ ಚಿಗುರೆಲೆಗಳನ್ನು ನುಣ್ಣಗೆ ಅರೆದು ಬಿಸಿ ಮಾಡಿ ಉಂಡೆ ಮಾಡಿ ಅದಕ್ಕೆ ಜೇನುತುಪ್ಪ ಲೇಪಿಸಿ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಸೇವಿಸಿದರೆ ಶೀತ ನೆಗಡಿ ಕೆಮ್ಮು ನೋಡಿ ಎಂತ ಒಂದು ಔಷಧಿ ಗುಣ ಹೊಂದಿರ್ತಕ್ಕಂಥ ಮಕ್ಕಳು ಇದು ಶೀತ ನೆಗಡಿ ಕೆಮ್ಮು ನಿವಾರಣೆ ಆಗ್ತಕ್ಕಂಥದ್ದು. ನೆಕ್ಸ್ಟ್ 10 ಗ್ರಾಂ ತುಂಬೆ ಸೊಪ್ಪಿನೊಂದಿಗೆ 4 ರಿಂದ 6 ಕಾಳು ಮೆಣಸನ್ನ, ಕಾಳು ಮೆಣಸು ಗೊತ್ತಲ್ಲ ಮಕ್ಕಳೇ ಕಪ್ಪದು, ಕಾಳುಮೆಣಸನ್ನ ಸೇರಿಸಿ ಯಾರದು ಪ್ರತಿದಿನ ಸೇವಿಸಿದರೆ ಸಿಹಿ ಮೂತ್ರ ರೋಗ ನಿಯಂತ್ರಣ ಆಗ್ತಕ್ಕಂಥದ್ದು. ಸಿಹಿ ಮೂತ್ರ ಅಂದ್ರೆ ಗೊತ್ತಲ್ಲ ಸಕ್ಕರೆ ಕಾಯಿಲೆ ರೋಗ ನಿಯಂತ್ರಣ ಮಾಡ್ತಕ್ಕಂಥದ್ದು. ಇನ್ನು ತುಂಬೆ ಸೊಪ್ಪನ್ನ ಅರೆದು ಬಿಸಿ ಮಾಡಿ ಹಣೆಗೆ ಹಚ್ಚಿದರೆ ಅರ್ಧ ತಲೆನೋವು ನಿವಾರಣೆ ಆಗ್ತಕ್ಕಂಥ. ನೋಡಿ ಮಕ್ಕಳ ಇದು ನಿಮ್ಮ ಗಮನಿಸಿರ್ಬೇಕು ನೀವು, ಅರ್ಧ ತಲೆನೋವು ಅಂತ ನಮ್ಮ ಹಳ್ಳಿ ಕಡೆ ಎಲ್ಲ ಎಲ್ಲ ಡಾಕ್ಟರ್ಗಳಿಗೆ ಇಲ್ಲೆಲ್ಲ ತೋರಿಸಿ ಏನೇನ ಮಾಡಿ ಯಾರ ಕೈಲೂ ಕೂಡ ಅಷ್ಟು ಇದಾಗಿ ಅದು ವಾಸಿ ಆಗದೆ ಇರ್ತಕ್ಕಂಥದ್ದನ್ನ ನೀವು ತುಂಬಾ ಸಾರಿ ಕೇಳಿರ್ಬೋದು, ಗಮನಿಸಿರ್ತೀರ ಅದು. ಇದೊಂದು ನೋಡಿ ಇದಕ್ಕೂ ಕೂಡ ಔಷಧಿಯಾಗಿ ಇದನ್ನು ಬಳಸ್ತಕ್ಕಂಥ. ನೆಕ್ಸ್ಟ್ ತುಂಬೆ ಸೊಪ್ಪನ್ನ ಹಬೆಯಲ್ಲಿ ಬೇಯಿಸಿ ಉಪ್ಪಿನ ಪುಡಿ ಸೇರಿಸಿ ತುಪ್ಪದ ಒಗ್ಗರಣೆಯೊಂದಿಗೆ ಕರಿಬೇವು ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಹಾಕಿ ಇದನ್ನು ಅನ್ನದಲ್ಲಿ ಸೇರಿಸಿ ಊಟ ಮಾಡಿದರೆ ಹಸಿವು ಹೆಚ್ಚಾಗ್ತಕ್ಕಂಥ. ಅಂದರೆ ನೀವು ಗಮನಿಸಿರಬೇಕು ಕೆಲವರು ನಮ್ಮ ಹೊಟ್ಟೆನೇ ಹಸಿಯೋದಿಲ್ಲ, ಯಾರ್ಯಾರಿಗೂ ಡಾಕ್ಟ್ರಿಗೆ ತೋರಿಸ್ತೇವೆ ಏನೇನೋ ಮಾಡಿದೆ ಏನೇನೋ ತಿನ್ನೋಕೆ ಕೇಳಿದ್ರೆ ಎಲ್ಲ ತಿಂತಾ ಇದ್ದೀನಿ ಏನೋ ಮಾಡ್ತಾ ಇದ್ದೀನಿ ಯಾವುದೇನು ಮಾಡಿದ್ರು ಕೂಡ ನನಗೆ ಹೊಟ್ಟೆ ಹಸಿವು ಆಗ್ತಾ ಇಲ್ಲ, ಹೊಟ್ಟೆ ಹಸಿವು ಆಗ್ತಿಲ್ಲ ಅಂತಕ್ಕಂಥವ್ರು ಈ ತುಂಬೆ ಸೊಪ್ಪು ಅಂತಕ್ಕಂಥದ್ದು ಏನಿದೆ ಇದನ್ನು ಈ ಹೇಳಿದಂಥ ಏನು ಔಷಧಿಯ ಇದನ್ನು ಗುಣಗಳೆಲ್ಲ ವಸ್ತುಗಳನ್ನು ಹೇಳಿದೆ ಅದರ ಸಹ ವಸ್ತುಗಳು ಅವುಗಳನ್ನು ಬೆರೆಸಿ ಜೊತೆಯಾಗಿ ತಿಂದರೆ ಹಸಿವು ಅಂತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದು. ಇನ್ನು ನೋಡಿ ಮುಂದುವರೆದು ನೋಡಿ ಜೇನು ಹುಳು ಕಡಿದರೆ ತುಂಬೆಯ 10 ರಿಂದ 15 ಎಲೆಗಳನ್ನು ಜೇನುತುಪ್ಪದಲ್ಲಿ ಅರೆದು ಜೇನು ಹುಳು ಕಚ್ಚಿರುವ ಜಾಗಕ್ಕೆ ಹಚ್ಚಬೇಕು. ಈ ತುಂಬೆಯ ಸೊಪ್ಪನ್ನು ಅರೆದು ಕಾಲಿಗೆ ಹಚ್ಚುವುದರಿಂದ ಕಾಲು ನೋವು ಕೂಡ ನಿವಾರಣೆ ಆಗ್ತಕ್ಕಂಥದ್ದು. ನೋಡಿ ಜೇನು ಕಡಿದಂಥ ಹುಳುವಿನ ಒಂದು ಬಾಧೆ ಅಂತಕ್ಕಂಥದ್ದು ಏನಿದೆ ಅದು ನಿವಾರಣೆ ಆಗುತ್ತೆ. ಇನ್ನು ಕಾಲು ನೋವು ಅಂತಕ್ಕಂಥದ್ದು ಯಾರಿರುತ್ತೆ ಅವ್ರಿಗೂ ಕೂಡ ಇದು ಉಪಯೋಗ ಆಗ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ ಸಂಧಿವಾತ, ಚರ್ಮ ರೋಗ, ಕೆಮ್ಮು, ಗಂಟಲು ನೋವು, ನೆಗಡಿ ಇವೆಲ್ಲವೂ ಕೂಡ ಮನೆ ಮದ್ದಾಗಿ ಬಳಸ್ತಕ್ಕಂಥದ್ದು ಇಂದಿಗೂ ಕೂಡ ರೂಢಿಯಲ್ಲಿರ್ತಕ್ಕಂಥದ್ದು. ಅಲ್ಲದೇ ಇದರ ಎಲೆಯ ರಸವನ್ನ ಕೀಟನಾಶಕ ಮತ್ತು ಜ್ವರ ನಿವಾರಕವಾಗಿ ಹೆಚ್ಚು ಬಳಸ್ತಿರ್ತಕ್ಕಂಥದ್ದು. ಕೆಮ್ಮು, ಗಂಟಲು ನೋವು, ನೆಗಡಿ ಇವೆಲ್ಲವೂ ಕೂಡ ಮನೆ ಮದ್ದಾಗಿ ಬಳಸ್ತಕ್ಕಂಥದ್ದು ಇಂದಿಗೂ ಕೂಡ ರೂಢಿಯಲ್ಲಿರ್ತಕ್ಕಂಥದ್ದು. ಅಲ್ಲದೇ ಇದರ ಎಲೆಯ ರಸವನ್ನ ಕೀಟನಾಶಕ ಮತ್ತು ಜ್ವರ ನಿವಾರಕವಾಗಿ ಹೆಚ್ಚು ಬಳಸ್ತಿರ್ತಕ್ಕಂಥದ್ದು. ಇದು ಎರಡೂ ಔಷಧಿ ಸಸ್ಯಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಂತ ಭಾವಿಸ್ತಾ ನಾ ಇಂದಿನ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ.